ನನಗೂ ಕೂಡ ವರ್ಧನ್ ಅವರೇ ಈ ಕ್ಯಾರೆಕ್ಟರ್ಗೆ ಅಂದರೆ ಪೂರ್ಣ ಸರ್ ಮೊದಲೇ ಗೊತ್ತಿದ್ರು ಕೂಡ ಈ ಪಾತ್ರಕ್ಕೆ ಸ್ಪಂದನ ಅವರೇ ಸೂಕ್ತ ಅಂದರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ತುಂಬ ಪ್ರೆಷರ್ ಹಾಕಿದ್ರು ಅಂತ ಕೇಳ್ಪಟ್ಟೆ. ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ, ಸಾರಿ. ನನ್ನ ಪಾತ್ರದ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಬ್ರಾಹ್ಮಿಣ್ ಕುಟುಂಬದ ಹೆಣ್ಮಗಳಾಗಿ ತುಂಬ ಗರ್ಭಿಣಿ ಆಗಿರ್ತೀನಿ. ಅಂದರೆ ಮಡಿ ಮೈಲಿಗೆ ಈ ಥರದ್ದೆಲ್ಲ ನೋಡೋವಂಥ ಒಂದು ಫ್ಯಾಮಿಲಿಯಾಗಿ ಫ್ಯಾಮಿಲಿಯಲ್ಲಿರೋಂಥ ಹೆಣ್ಮಗಳು ಒಂದು ಸ್ಮಶಾನದಲ್ಲಿ ಅವಳು ಹೆರಿಗೆ ಆಗತ್ತೆ. ಸೊ ಈ ಥರದ ಒಂದು ಕಂಟೆಂಟ್ ಎಲ್ಲ ಹೋಗುತ್ತೆ. ಆದರೆ ಅವಳು ಬ್ರಾಹ್ಮಿಣ್ ಕುಟುಂಬದ ಹೆಣ್ಮಗಳಾದರೂ ಕೂಡ ಅವಳು ವ್ಯಕ್ತಿತ್ವ ತುಂಬ ದೊಡ್ಡದಿರತ್ತೆ. ಆ ಥರದ್ದು ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೊಳ್ದೇ ಅವಳು ಆ ಥರ ಒಂದು ಹೋಗುತ್ತೆ. ತುಂಬ ಚೆನ್ನಾಗಿದೆ ಪಾತ್ರ. ಈ ಪಾತ್ರವನ್ನು ನಿಭಾಯಿಸುವಾಗ ನನಗೆ ಗೊತ್ತಿರಲಿಲ್ಲ ಅವರು ಇವರೆಲ್ಲ ಹೇಳಿದಾಗೆ ಸ್ಮಶಾನದಲ್ಲಿ ಶೂಟಿಂಗ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾವುದೋ ಶೂಟ್ ಮುಗಿಸಿ ಮಧ್ಯರಾತ್ರಿ ಕರ್ಕೊಂಡು ಹೋಗ್ತಾರೆ ಸ್ಮಶಾನದಲ್ಲಿ, ನಂಗೆ ಗೊತ್ತೇ ಇರಲಿಲ್ಲ. ಹೋಗ್ತಾಯಿದ್ರೆ ಸ್ಮಶಾನ ಏನು ಸರ್ ಇಲ್ಲಿ ಅಂತ. ಆಮೇಲೆ ಇನ್ನೊಂದು ಅಲ್ಲೊಂದು ಘಟನೆ ನಡೆಯುತ್ತೆ. ನಾನು ಮುಂದೆ ಮುಂದೆ ಮಗು ಎತ್ಕೊಂಡು ಹೋಗ್ತಾ ಇರ್ತೀನಿ, ನನ್ನ ಗಂಡ ಹಿಂದೆ ಬರ್ತಾರೆ, ಬಟ್ ಕ್ಯಾಮ್ರಾ ಎಲ್ಲೋ ಇರುತ್ತೆ, ನನಗೆ ಗೊತ್ತೇ ಇಲ್ಲ. ಮುಂದೆ ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ, ಒಂಥರ ವಿಚಿತ್ರವಾದ ಸೌಂಡು. ಅದಕ್ಕೂ 5 ನಿಮಿಷದ ಮುಂಚೆ ವಿಪರೀತ ದೊಡ್ಡ ಹಾವನ್ನು ನೋಡಿದ್ವಿ ನಾವಲ್ಲಿ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಅಷ್ಟು ದೊಡ್ಡ ಸ್ಮಶಾನ ಆಗಿದ್ರು ಕೂಡ ಸ್ವಲ್ಪ ದಿನದ ಹಿಂದೆ ಅಲ್ಲಿ ಹೂತಿರ್ತಾರೆ ಹೆಣನ, ಆದರೂ ಕೂಡ ನಮಗೆಲ್ಲೂ ಕೂಡ ಸಣ್ಣ ಪಾಯಿಂಟಲ್ಲೂ ಕೂಡ ಭಯ ಅಂತ ಆಗಲಿಲ್ಲ. ಆ ಥರದ್ದೊಂದು ಅಲ್ಲಿ ವಾತಾವರಣ ಇತ್ತು. ನಾವು ಅನ್ಕೋತೀವಿ, ನಿಜ ಹೇಳ್ತೀನಿ, ನಾನು ಇದುವರೆಗೂ 2-3 ಮೂವಿಗಳಲ್ಲಿ ಸ್ಮಶಾನದಲ್ಲಿ ವರ್ಕ್ ಮಾಡಿದ್ದೀನಿ. ಆ ಸ್ಮಶಾನದ ಕಟ್ಟೆ ಮೇಲೆ ಕೂತ್ಕೊಂಡು ಊಟವನ್ನು ತಿಂದಿದ್ದೀವಿ. ಯಾವತ್ತೂ ಕೂಡ ಆ ಥರದ್ದೊಂದು ಭಯ ಆಗಿಲ್ಲ, ಏನೂ ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಯಾರು ಸರ್ ಬಲ್ವಡಿ ಅಲ್ಲ ಪೂರ್ಣ ಸರ್ ಹೇಳಿದ್ರು ಅಲ್ಲಿ ಹೋಗಿ ನಾನು ನಮಸ್ಕಾರ ಮಾಡ್ಕೊಂಬಂದೆ ಅಂತ. ನಿಜವಾಗ್ಲೂ ಅದು ಪುಣ್ಯಕ್ಷೇತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಂಥ ಕ್ಷೇತ್ರಗಳಲ್ಲೆಲ್ಲ ನಾವು ಅಂಥಲ್ಲೆಲ್ಲ ನಾವು ಶೂಟ್ ಮಾಡಿದ್ವಿ. ಈ ಪಾತ್ರವನ್ನು ನಿಭಾಯಿಸೋದಕ್ಕೆ ಪೂರ್ಣ ಸರ್ ತುಂಬ ಅಂದರೆ ಆ ಪಾತ್ರದ ಬಗ್ಗೆ ಒಂದು ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಅಷ್ಟೇ ಬಿಟ್ಟರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ಪಾತ್ರವನ್ನು ಎಕ್ಸ್ಪ್ಲೈನ್ ಮಾಡಿ ಬಿಡ್ತಾ ಇದ್ರು. ಹೀಗೆ ಬೇಕು, ಈ ಥರನೇ ಬೇಕು ಅಂತ ಯಾವುದೇ ರೀತಿ ಕಟ್ಪಾಡುಗಳನ್ನು ಮಾಡ್ದೇ ನಮಗೊಂದು ಸ್ವತಂತ್ರವನ್ನು ಕೊಟ್ಟರು. ಅಂದರೆ ಆರ್ಟಿಸ್ಟ್ಗೊಂದು ಸ್ವತಂತ್ರ ಬೇಕು, ಅಂದರೆ ಪಾತ್ರವನ್ನು ಅರ್ಥ ಮಾಡಿಸಿ ಬಿಡೋವಂಥದ್ದು ಬೇಕು. ಸೊ ಆ ಥರದೊಂದು ಕೆಲಸವನ್ನು ಪೂರ್ಣ ಸರ್ ಮಾಡಿದ್ರು. ಹಾಗಾಗಿ ಪ್ರತಿಯೊಬ್ಬರು ತನ್ನದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜಿಂದ ತನ್ನದೇ ಆದಂಥ ಒಂದು ಡೈಲಾಗ್ ಡೆಲಿವರಿಯಿಂದ ಅವ್ರು ಅರ್ಥ ಮಾಡಿಸೋದು ಮುಖ್ಯ ಆಗುತ್ತೆ. ಸೊ ಆ ಅರ್ಥ ಮಾಡಿಸಿರೋದ್ರಿಂದ ನಮ್ಮತನವನ್ನು ನಾವು ಇಟ್ಕೊಂಡು ನಾವು ಮಾಡಿದಾಗ ನಾನು ಸ್ಪಂದನ ಆಗಿ ನಾನೊಬ್ಬ ಕಾಣ್ತೀನಿ. ಸೊ ಆ ಥರದೊಂದು ಕೆಲಸವನ್ನು ಅವ್ರು ಮಾಡಿದ್ರು. ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್.